ಹಲೋ ಎಲ್ರಿಗೂ, ಹೇಗಿದ್ರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ವೆಂಕಿ. ಎಲ್ಲರೂ ಹೇಗಿದ್ರೆ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ನಾವು ನಮ್ಮ ತಾಯಿ ಮನೆಯಿಂದ ಹೋಗ್ತಾ ಇಲ್ಲಿ ನಮಗೆ ಹೆಬ್ಬಾಳಿಂದ ಬರೋಂಥ ಮನೆದ ಟೆಕ್ ಪಾರ್ಕ್ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ ಅಂತ ನಾನು ನಿಮಗೆ ಒಂದು ಸಣ್ಣ ವೀಡಿಯೋಲಿ ತೋರಿಸ್ತಿದ್ದೀನಿ. ಸೊ ಮುಂಚೆ ನಾನು ಇಲ್ಲೇ ಕೆಲಸ ಮಾಡ್ತಿದ್ದಿದ್ದು, ತುಂಬ ಚೇಂಜಸ್ ಆಗಿದೆ. ಇವಾಗ ಮೆಟ್ರೋ ಡೈರೆಕ್ಟಾಗಿ ಮನೆದ ಟೆಕ್ ಪಾರ್ಕ್ ಒಳಗಡೆ ಹೋಗುವಂಥ ಫೆಸಿಲಿಟೀಸ್ ಎಲ್ಲ ಬಂದಿದೆ. ಸೊ ನೋಡಿ, ಎಲ್ಲ ಆಲ್ಮೋಸ್ಟ್ ಫಾರಿನ್ ಕಂಟ್ರಿ ಥರನೇ ಅನಿಸ್ತಿದೆ. ನೀವು ನೋಡ್ತಿರೋ ಪ್ರಕಾರ ಫುಲ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ, ಹೊಸದಾಗಿ ದೊಡ್ಡ ದೊಡ್ಡ ಹೋಟೆಲ್ಸ್ ಎಲ್ಲ ಆಗಿದೆ. ಹೀಗೆ ಬರ್ತಾ ನಾವು ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ವೀಡಿಯೋ ಮಾಡ್ತಿದ್ದೀನಿ. ಎಲ್ಲ ತುಂಬ ಚೆನ್ನಾಗಾಗಿದೆ, ಎಲ್ಲ ಫುಲ್ ಅಪ್ಗ್ರೇಡ್ ಆಗಿದೆ. ಬಟ್ ಅದೇ ಇದು ಉಮ್ರಿಕಾನಿಂದ ಐ ಥಿಂಕ್ ರಿಟರ್ನ್ ಟು ಸೈಟ್ ಅನ್ನೋದು ಮೇ ಬಿ ಇನ್ನೂ ದೂರದ ಮಾತಾಗ್ಬೋದೇನೋ ಗೊತ್ತಿಲ್ಲ. ಹಾಗೆ ಬರ್ತಿದ್ದೀವಿ, ಇದು ನಮ್ಮ ಮನೆಗೆ ಹೋಗ್ತಿದ್ದೀವಿ. ಅಂದರೆ ನಮ್ಮಮ್ಮನ ಮನೆಯಿಂದ ನಮ್ಮ ಮನೆಗೆ ಹೋಗ್ತಿದ್ದೀವಿ. ನೋಡ್ತಿರೋ ಪ್ರಕಾರ ಲೆಫ್ಟಲ್ಲಿ ನಿಮಗೆ ಇದೆಲ್ಲ ಮನೆದ ಟೆಕ್ ಪಾರ್ಕು. ಫುಲ್ ಚೇಂಜಸ್ ಆಗಿದೆ, ಹೊಸದಾಗಿ ಮೆಟ್ರೋ ಮತ್ತು ಫ್ಲೈಓವರ್ ಎಲ್ಲ ಮಾಡಿದ್ದಾರೆ. ಎಲ್ಲ ಫುಲ್ ಹೈಫೈ ಫೆಸಿಲಿಟೀಸ್ ಮಾಡಿದ್ದಾರೆ. ಸೊ ನಾನು ಕೆಲಸ ಮಾಡ್ತಿರುವಾಗ ಇದೆಲ್ಲ ಏನೂ ಇರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಕಾಣಿಸ್ತದ ಪ್ರಕಾರ ಹೊಸದಾಗಿ ಮೆಟ್ರೋ ಒಳಗಡೆ ಹೋಗಂಗೆ ಫೆಸಿಲಿಟೀಸ್ ಮಾಡಿದ್ದಾರೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಫೆಸಿಲಿಟೀಸ್ ಮಾಡಿದ್ದಾರೆ. ನಾವು ಹೋಗ್ತಿದ್ವಿ, ಸಡನ್ನಾಗಿ ಕಿರಣ್ನು ಸ್ಟಾಪ್ ಮಾಡಿ ಲೆಫ್ಟ್ ಅಂತ ತೊಗೊಂಡ್ರು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ನಾನೇನೋ ಪೆಟ್ರೋಲ್ ಹಾಕ್ಸ್ಕೋತಿದ್ದಾರೆ ಅಂತ ಅಂದ್ಕೊಂಡೆ. ಸಡನ್ನಾಗಿ ಕರ್ಕೊಂಡು ಹೋದರು, ಆಮೇಲೆ ಹಾಗೆ ಮುಂದೆ ಬಂದ್ವಿ. ನಾನು ಇಲ್ಲಿ ಲೆಫ್ಟ್ ಅಂತ ತೊಗೊಂಡ ಪೆಟ್ರೋಲ್ ಹಾಕೋತಾರೇನೋ ಅಂತ ಅಂದ್ಕೊಂಡೆ. ನೋಡಿದ್ರೆ ಇಲ್ಲಪ್ಪ, ಸಡನ್ನಾಗಿ ಎಲ್ಲೂ ಪೆಟ್ರೋಲ್ ಅಂಗಡಿ ನಿಲ್ಲಿಸಲಿಲ್ಲ. ಇನ್ನು ಮುಂದೆ ಹಾಗೆ ಹೋದ್ವಿ. ನಾನೇನೋ ಮೇ ಬಿ ಟ್ರಾಫಿಕ್ ಜಾಸ್ತಿ ಆಗಿರಬೇಕೇನೋ, ಅದಕ್ಕೆ ಏನಂದೋ ಸರ್ವಿಸ್ ರೋಡಿಗೆ ಬಂದಿದ್ದಾರೆ ಅಂತ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಹೊಸದಾಗಿ ಬಿರಿಯಾನಿ ಝೋನ್ ಅಂತ ಮನೆದ ಟೆಕ್ ಪಾರ್ಕ್ ಪಕ್ಕದಲ್ಲೇ ಆಗಿರೋಂಥ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಸಡನ್ನಾಗಿ ಲೆಫ್ಟ್ ಅಂತ ತೊಗೊಂಡ್ಬಿಟ್ರು. ಸೊ ನಾವಿವಾಗ ಎಲ್ಲಿಗೆ ಬಂದಿದ್ದೀವಿ? ಬಿರಿಯಾನಿ ಝೋನ್, ಇದು ಮನೆದ ಟೆಕ್ ಪಾರ್ಕ್ ಪಕ್ಕದಲ್ಲಿರೋಂಥ ಹೊಸದಾಗಿ ಸ್ಟಾರ್ಟ್ ಆಗಿರೋಂಥ ಬಿರಿಯಾನಿ ಝೋನಿಗೆ ಬಂದಿದ್ದೀವಿ. ನಾವು ಬಿರಿಯಾನಿ ಝೋನ್ ಮುಂಚೆ ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ದೀವಿ. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಕರ್ಕೊಂಬಂದಿದ್ರು ಕಿರಣ್. ರೆಸ್ಟೋರೆಂಟ್ ಅಂತೂ ಸೂಪರ್ ಆಗಿದೆ. ಬೇರೆ ರೆಸ್ಟೋರೆಂಟ್ಸ್ಗೆಲ್ಲ ಕಂಪೇರ್ ಮಾಡ ಅಂದರೆ ಬೇರೆ ಲೊಕೇಶನ್ಸಲ್ಲಿರೋಂಥ ರೆಸ್ಟೋರೆಂಟ್ಸ ಕಂಪೇರ್ ಮಾಡಿದ್ರೆ ಈ ಮನೆದ ಟೆಕ್ ಪಾರ್ಕ್ ಹತ್ರ ಇರುವಂಥ ಈ ಬಿರಿಯಾನಿ ಝೋನ್ ತುಂಬ ದೊಡ್ಡದಾಗಿ ಅನಿಸುತ್ತೆ. ಟೇಸ್ಟಲ್ಲಿ ಆಬ್ವಿಯಸ್ಲಿ ಎಲ್ಲ ಕಡೆ ಸೇಮ್ ಇರುತ್ತೆ, ಬಟ್ ರೆಸ್ಟೋರೆಂಟ್ ತುಂಬ ದೊಡ್ಡದಾಗಿದೆ. ನೀವು ನೋಡ್ತಿರೋ ಪ್ರಕಾರ ನೋಡಿ, ಫುಲ್ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ, ಫ್ಯಾಮಿಲಿ ಎಲ್ಲ ಬಂದು ಇರ್ಬೋದು. ಬಿರಿಯಾನಿ ಝೋನ್, ಬಿರಿಯಾನಿ ಝೋನಲ್ಲಿ ಮೇನ್ ಬಿರಿಯಾನಿ ಓಕೆ, ಬಿರಿಯಾನಿ ಝೋನ್ ಮೇನ್ ಡಿಶ್. ರಿಸರ್ವ್ ಸ್ಪೆಷಲ್ ಬಿರಿಯಾನಿ ಆಸ್ ವೆಲ್, ದಟ್ ಈಸ್ ಇನ್ ಟೂ ಡಿಫ್ರೆಂಟ್ ಸೈಜಸ್, ಒಂದು ಬಂದು ಫುಲ್ಲು ಮತ್ತೊಂದು ಬಂದು ಸ್ಮಾಲು. ಓಕೆ, ಫುಲ್ ಬಂದು ನಿಮಗೆ 260 ರೂಪಾಯಿಂದ ಹಿಡಿದು 340 ರೂಪಾಯಿವರೆಗೂ ಸಿಗುತ್ತೆ. ಲೈಕ್ 240 ರೂಪಾಯಿ ಯುಲ್ ಗೆಟ್ ವೆಜ್ ಬಿರಿಯಾನಿ, 260 ರೂಪಾಯಿ. ಓಕೆ, ಆ್ಯಂಡ್ ನಾನ್ ವೆಜ್ ಬಿರಿಯಾನಿಸ್ ಸ್ಟಾರ್ಟ್ಸ್ ಫ್ರಮ್ 320 ಆ್ಯಂಡ್ ದ ಮ್ಯಾಕ್ಸ್ ಪ್ರೈಸ್ ಇಸ್ 340, ದಟ್ಸ್ ಪ್ರಾನ್ಸ್ ಬಿರಿಯಾನಿ. ವಿ ಆಲ್ಸೋ ಹ್ಯಾವ್ ಇನ್ ದ ಅದರ್ ಸೈಜ್ ವಿಚ್ ಇಸ್ ಸ್ಮಾಲ್, ಇಫ್ ಯು ಕಾಂಟ್ ಈಟ್ ಫುಲ್ ಸೈಜ್ ಯು ಕ್ಯಾನ್ ಟೇಕ್ ಸ್ಮಾಲ್ ಸೈಜ್ ಬಿರಿಯಾನಿ, ದಟ್ ಸ್ಟಾರ್ಟ್ಸ್ ಫ್ರಮ್ 210, ದೋಸ್ ಆರ್ ವೆಜ್ ಬಿರಿಯಾನಿ. ನೋ ವಾಟ್ ಯು ಥಿಂಕ್ ಅಬೌಟ್ ದ ಪ್ರೈಸಿಂಗ್, ಲೈಕ್ ಇಸ್ ಇಟ್ ನಾಟ್ ಕಾಸ್ಟ್ಲಿ? ಐ ಮೀನ್ ಲಿಟಲ್ ಬಿಟ್ ಕಾಸ್ಟ್ಲಿ. ಸೀ, ಐ ಕ್ಯಾನ್ ಸೇ ಬಿರಿಯಾನಿ ಕ್ಯಾನ್ ಆಲ್ಸೋ ಬಿ ಸರ್ವ್ಡ್ ಅಟ್ ದ ಕಾಸ್ಟ್ ಆಫ್ 100 ಬಾಕ್ಸ್, ಲೈಕ್ ವಾಟ್ ಆಂಬೂರ್ ಬಿರಿಯಾನಿ ಸರ್ವ್ಸ್. ಬಟ್ ದ ಕೈಂಡ್ ಆಫ್ ಫುಡ್ ಆರ್ ದ ಕೈಂಡ್ ಆಫ್ ರೈಸ್ ವಾಟ್ ಯು ಗೆಟ್ ಹಿಯರ್ ಇಸ್ ವೆರಿ, ಇಟ್ಸ್ ಯಮ್ಮಿ ಅಂಡ್ ಟೇಸ್ಟ್, ದಟ್ಸ್ ವಾಟ್ ಐ ಫೀಲ್, ಅಂಡ್ ಇಟ್ ಇಸ್ ರಿಚ್. ಸೊ ದ ಪ್ರೈಸ್ ಆರ್ ಬೇಸ್ಡ್ ಆನ್ ದ್ಯಾಟ್ ಇಂಗ್ರೀಡಿಯಂಟ್ಸ್, ಯುವರ್ ಪ್ರೈಸಿಂಗ್ ಇಸ್ ರಿಯಲಿ ಅಫೋರ್ಡಬಲ್, ದ ಪ್ಲೇಸ್ ಇಸ್ ಆಲ್ಸೋ ಬ್ಯೂಟಿಫುಲ್. I say it is not just biryani, you will also get some starters, veg starters and also some non-veg starters. You have seafood too and you have mutton starters as well. Okay, chicken starter starts from somewhere around 240 and the max price it is 285 is the max. So what do you like it here? We usually come here alwa, so nimge en ishta agutte? Konje kon, let me finish this. I like chicken kebabs here and also this pepper dry. Chicken pepper dry. Mm-hmm. That's what you like, right? Yeah. That's not chicken pepper dry which we eat. It is chicken, guntur chicken that is which I prefer. So, nam regular biryani tinbeku andre, biryani zone is what
we choose. Usually nam adda idittu elli helu that other biryani is alli ad bandu the old house whitefield biryani is ivaga you know ನಾವ್ ಯಾವ್ದಕ್ಕೆ ಹೋಗಿದೀವಿ ಅಂತಾನು ಹೇಳಿ. ನಾವ್ ಹೋಗಿರೋದ್ ಬಂದು ಮಾಲತಳ್ಳಿ ಹೋಗಿದೀವಿ, ಕಾಡುಗೋಡಿ ಹೋಗಿದೀವಿ, ಐಟಿಪಿಎಲ್ ಹೋಗಿದೀವಿ, ಇವತ್ತು ಮಾನ್ಯತಟೆಕ್ ಪಾರ್ಕ್ ಬಂದಿದೀವಿ. ನೆಕ್ಸ್ಟ್ ಸಹಕಾರ ನಗರಲ್ಲಿ ಒಂದಿದೆ ಅಂತೆ, ಅಲ್ಲಿ ಯಾವ ಕಡೆ ಹೋಗಿಲ್ಲ, ಯಾವತ್ತು ಹೋಗಿಲ್ಲ. ಯಲಹಂಕ ಒಂದಿದೆ, ವಿಜ್ಞಾನ ನಗರದಲ್ಲಿ ಒಂದಿದೆ. ಅದು ಬಿಟ್ರೆ ಏನ ಹೇಳಿದಂಗೆ ಕುನ್ನಳ್ಳಿ ಮಾರತಳ್ಳಿ ಇದೆಲ್ಲ ಹೋಗಿದೀವಿ. ಇದೊಂದು ಎರಡು ಮೂರು ರೆಸ್ಟೋರೆಂಟ್ ಇದೆ, ಇವರು ಬ್ರಾಂಚ್ಗಳು ನಾವೆಲ್ಲ ವಿಸಿಟ್ ಮಾಡಿಲ್ಲ. ನಾವು ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್, ನಾನು ಹೇಳ್ಬೇಕಂದ್ರೆ ಕಂಪ್ಲೀಟ್ ರೀಬಿಲ್ಡ್ ಮಾಡ್ದಂಗಿದೆ ಸ್ಟೋರ್ಗಳೆಲ್ಲ. ಅಲ್ಲ ಅಂದ್ರೆ ಸ್ಟೋರ್ ಎಲ್ಲ ಫುಲ್ ರೀಬಿಲ್ಡ್ ಮಾಡಿದೆ. ತಿನ್ನಿ ಕಿರಣ್ ಬೆಲ್ಟ್. ಬಿರಿಯಾನಿ ರೈಸ್ ಬಿರಿಯಾನಿನ ಕಬಾಬ್ ನ ಫೋರ್ಕ್ ಸ್ಪೂನ್ ತಿನ್ನಂತ ನೋಡಪ್ಪ ನಾನೇ ತೋರ್ಸಕ್ಕೆ ಏನಾದ್ರೆ ಕಬಾಬ್ ನ ಹೆಂಗ್ ತಿಂತೀಯ ಅಂತ. ಸೌಮ್ಯ ಸರ್ಕಸ್ ಎಲ್ಲ ಮಾಡ್ಬೇಕಾಗತ್ತೆ, ಈಗ ಅದೆಲ್ಲ ತೋರಿಸಿ ಯಾಕೆ ಜನ ಮುಂದೆ ಅವಮಾನ ಮಾಡ್ತೀರಿ ಸುಮ್ಮನೆ ಮಾಡು. ಪಾಪ ಕೋಳಿ ಅನ್ಕೊಂತಿರ್ತೇವೆ ಮಗ, ನಾನು ಕುಯ್ಯೋದಲ್ದ್ರೆ ನಾನು ಚುಚ್ತಾವನೇ ಬರುವ. ನನ್ನ ತಟ್ಟೆ ಖಾಲಿ, ಐ ಆಮ್ ಅ ಗುಡ್ ಈಟರ್. ಕಿರಣ ತಿನ್ನಲ್ಲ, ಲೇಟ್ ಈಟರ್. ಜ್ಯೂಸ್ ಇದೆ. Last to check? Yes. How was biryani? Biryani was like biryani, but it was yummy. ಸೊ ನಮಗೆ ಬಿರಿಯಾನಿ, ಹೈದರಾಬಾದ್ ಸ್ಟೈಲ್ ಬಿರಿಯಾನಿ ಅಂದರೆ ನಾವು ಬಿರಿಯಾನಿ ಝೋನ್ ಪ್ರಿಫರ್ ಮಾಡ್ತೀವಿ. ಸ್ವಲ್ಪ ಕಾಸ್ಟ್ಲಿ ಸೈಡಿಗೆ ಬರುತ್ತೆ ಅಂದರೆ ಇಬ್ಬರು ಹೋದರೆ 800 to 1000 rupees ಅಷ್ಟು ಆಗುತ್ತೆ. ಬಟ್ ವರ್ತ್ ಇಟ್, ಒಂದ್ಸರಿ ಟ್ರೈ ಮಾಡಿ ನೋಡಿ.